श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಶೃಂಗೇರಿ ಪೀಠದ ವಿದ್ಯಾಶಂಕರ ಮಹಾಸ್ವಾಮಿಗಳ ನಡುವೆ ಮತ್ತು ಮಧ್ವಾಚಾರ್ಯರಿಗೆ ವಾದ ನಡೆದಿತ್ತು ಅಂತ ಹೇಳ್ತಾರೆ, ಹೌದು, ಇದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ। ಇದು ಒಂದು ಕಂಟ್ರವರ್ಷಿಯಲ್ ಅದ। ಶ್ರೀಕಂಠ ಶಾಸ್ತ್ರಿಗಳು ಅಂತೊಬ್ಬರು ಮದ್ರಾಸ್ ಯೂನಿವರ್ಸಿಟಿ ಒಳಗೆ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದರು, ಅವರು ಶೃಂಗೇರಿಯ ಹಳೆ ರೆಕಾರ್ಡ್ಸನ್ನೆಲ್ಲ ನೋಡಿ ವಿದ್ಯಾಶಂಕರರು ಮತ್ತು ಮಧ್ವಾಚಾರ್ಯರ ಮಧ್ಯೆ ವಾದ ನಡೀತು, ಅದರೊಳಗೆ ಮಧ್ವಾಚಾರ್ಯ ಸೋತರು ಅಂದ್ಕೊಂಡು ಒಂದು ಮಾತನ್ನು ಬರೆದರು। ನನಗಾದ್ರೆ ಆ ಲೇಖನ ಸಿಕ್ಕಿಲ್ಲ, ಅದು ಒಂದು ಸಣ್ಣ ರೆಫರೆನ್ಸ್ ಸಿಕ್ಕದು ನನಗೆ, ಅಷ್ಟರ ಮೇಲೆ ಹೇಳಬೇಕು ಅಂತಂದರೆ ಅದು ಹೆಂಗೆ ಬರೀತಾರೆ ಡಿಫಿಕ್ ಅವ್ರು ಫೇಲ್ ಆದರು ಯಾರು ಸೋತರು ಮಧ್ವಾಚಾರ್ಯ ಸೋತರು ಅಂತ ಹೇಳ್ತಾರೆ। ಈ ಮಾತನ್ನು ಇಟ್ಕೊಂಡು ಬಿ ಎನ್ ಕೆ ಶರ್ಮಾ ಅವರು ಒಂದು ಆರ್ಟಿಕಲ್ ಬರೆದರು, ವಿದ್ಯಾಶಂಕರ ಮಧ್ವ ಮೀಟಿಂಗ್ ಫಿಕ್ಷನ್, ಅದು ಕಾಲ್ಪನಿಕ, ಅದು ಆ ವಾದನೇ ನಡೀಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು। ಅಂದರೆ ಇದ್ರೊಳಗೆ ಮಧ್ವ ವಿಜಯದೊಳಗೆ ಒಂದು ಮಾತು ಬರ್ತದೆ, ಕುದಿಪ ಸುತ್ತುರಾಯ ಅನ್ನುವಂಥ ಒಬ್ಬ ವ್ಯಕ್ತಿ ಮಧ್ವಾಚಾರ್ಯನ ಪ್ರಶ್ನೆ ಮಾಡಿದ। ಮಧ್ವಾಚಾರ್ಯ ಒಂದು ದಿವಸ ಭಾಷೆಗಳನ್ನು ವಿವರಣೆ ಮಾಡ್ತಾಯಿದ್ರು, ತಮ್ಮ ತತ್ವಜ್ಞಾನವನ್ನು ಹೇಳ್ತಾಯಿದ್ರು, ಆವಾಗ ಆತ ಎದ್ದು ನಿಂತ್ಕೊಂಡು ಕೇಳಿದ, ನೀವು ಭಾಷಿಕಾರ ಅಲ್ಲ, ಅವ್ರೇನು ಭಾಷೆ ಬರೆದಿರಲಿಲ್ಲ ಅವಾಗ, ನೀವು ಭಾಷಿಕಾರ ಅಲ್ಲ, ಭಾಷಿಕಾರ ಅಲ್ಲದವ್ರಿಗೆ ಭಾಷಿಕಾರ ಮೇಲೆ ಆಕ್ಷೇಪಣ್ಣಂಥದ್ದು ಅಧಿಕಾರ ಇಲ್ಲ, ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳಿದ। ಅವರೇನಂದರು, ಹೌದು ನಾವು ಭಾಷೆ ಬರೆದಿಲ್ಲ, ನಾವು ಬರಿಬಾರ್ದಂತ ಹೇಳಿದೆ, ಮುಂದೆ ಬರಿತೀವಿ, ಭಾಷೆ ಬರೆದವರೇ ಅದನ್ನು ಮಾಡ್ಬೇಕಂತ ಹೇಳಿದೆ, ಯಾರು ರಾಜನಾದ್ನೇ ಇರೋದೇನು ಅಂಥೇಳಿ ಅವನ ಬಾಯಿ ಮುಚ್ಚಿದ್ರು ಅನ್ನೊಂದು ಒಂದು ಸಣ್ಣದು ಒಂದು ರೆಫರೆನ್ಸ್ ಬರ್ತದೆ। ಅದು ಅಷ್ಟಕ್ಕೆ ಮುಗಿಲಿಲ್ಲ, ಅವ್ರ ಮಧ್ಯ ಮನಸ್ಸು ವೈಮನಸ್ಸು ಹಾಗೆ ಉಳಿದಿತ್ತು। ಮುಂದೆ ಯಾವುದು ಕನ್ಯಾಕುಮಾರಿಗೆ ಅವರು ಒಂದು ವರ್ಷ ಮಧ್ವಾಚಾರ್ಯರು ಚಾತುರ್ಮಾಸಕ್ಕೆ ಹೋದಾಗ ಈ ವ್ಯಕ್ತಿ ಅವ್ರನ್ನ ಬೆನ್ನತ್ತಿ ಹೋದ, ಬೆನ್ನತ್ತಿ ಹೋಗಿ ಅಲ್ಲಿನೂ ಪ್ರಶ್ನೆ ಮಾಡ್ದ, ಅವಾಗ ಹೊಡೆದಾಡ್ ಬಡದಾಡ್ದಾತು, ಅವ ಹೊಡೆಸ್ಕೊಂಡು ತಿರುಗಿ ಬಂದ ಅನ್ನುವಂಥ ಒಂದು ಸಣ್ಣ ಒಂದು ಕತೆ ಮಧ್ವೀಜದೊಳಗೆ ಬರ್ತದೆ। ಅದನ್ನು ಅವರು ಈ 1922 ಇಸ್ವಿ ತನಕನೂ ಜನ ಏನು ನಂಬಿದ್ರು ಅಂತಂದ್ರೆ ಈ ಸಂಕರ ಅನ್ನೋ ಶಬ್ದದಲ್ಲಿ ಯಾವ ಸಂಕರ ಅನ್ನುವಂಥ ಒಬ್ಬ ಮಧ್ವಾಚಾರ್ಯನ ಪ್ರಶ್ನೆ ಮಾಡಿದ ಅಂತದ, ಸಂಕರ ಯಾರಿರಬೇಕು, ಮಧ್ವಾಚಾರ್ಯನ ವಿರೋಧ ಮಾಡುವಂಥ ಕ್ವಶನ್ ಮಾಡೋ ಸಂಕರ ಯಾರಿರಬೇಕು, ಅದಕ್ಕೆ ಜನ ಊಹೆ ಮಾಡಿದರು ಶೃಂಗೇರಿ ಶಂಕರಾಚಾರ್ಯರೇ ಅವ್ರು ಇರಬೇಕು, ಅವರೇ ಪ್ರಶ್ನೆ ಮಾಡಿರಬೇಕು ಅಂತ ಅಂದ್ಕೊಂಡು ಏನ್ರಿ, ಅದನ್ನೇ ಇವರನ್ನಲ್ಲಿ ನಂಬ್ಕೊಂಡು ಬಂದರು ಮಾಡಿದರು ಇತ್ಯಾದಿ ಇತ್ಯಾದಿ। 22 ಇಸ್ವಿ ಒಳಗೆ ಈ ಸುಮಧು ವಿಜಯಕ್ಕೆ ಅದರ ಮೂಲ ಲೇಖಕರೇ ಬರೆದಂಥ ಒಂದು ವಿವರಣೆ ವ್ಯಾಖ್ಯಾನ ಸಿಕ್ತು, ಅದರೊಳಗೆ ಆತ ಏನು ಬರ್ದಾರಂದ್ರೆ ಈ ಮಧ್ವಾಚಾರ್ಯನ ಕನ್ಫ್ರಂಟ್ ಮಾಡಿದಂಥ ವಿರೋಧ ಮಾಡಿದಂಥ ವ್ಯಕ್ತಿ ಕುತಿಪಸುತರಾಯ ಅಂದರೆ ಒಂದು ಸಣ್ಣ ಮನೆಯೊಳಗಿದ್ದಂಥ ವ್ಯಕ್ತಿ, ಈ ಅದು ತುಳು ಶಬ್ದ ಅನ್ನುವಂಥದ್ದು, ಸಣ್ಣ ಹೊಸ ಮನೆಯೊಳಗಿಂತ ವ್ಯಕ್ತಿ ಅಂತ ಒಂದು ಅದರ ಅರ್ಥ, ಹೀ ಆಫ್ ದ ಸ್ಮಾಲ್ ವಿಲೇಜ್ ಅಂತೇನೋ ಒಂದು ಟ್ರಾನ್ಸ್ಫರ್ ಮಾಡ್ಯಾರ ಅವರು। ಈ ಎಲ್ಲ ವಿಷಯಗಳನ್ನು ವಿವರವಾಗಿ ಬರೆದು ಬಿ ಎನ್ ಕೆ ಶರ್ಮಾ ಅವರು 1935-36 ಇಸ್ವಿ ಒಳಗೆ ಅಣ್ಣಾಮಲೈ ಯೂನಿವರ್ಸಿಟಿ ಜರ್ನಲ್ ಒಳಗೆ ಒಂದು ಆರ್ಟಿಕಲ್ ಬರೆದರು ನನ್ನ ಕಡೆ, ಅದು ನಾನು ಅದನ್ನು ನಿರ್ಗೊಂಡು ಬರ್ದೀನಿ, ನಮ್ಮ ನಿರ್ಗೊಂಡು ಬರ್ದೀನಿ। ಆದ್ದರಿಂದ ಮಧ್ವಾಚಾರ್ಯನ ಕನ್ಫ್ರಂಟ್ ಮಾಡಿದವರು ವಿದ್ಯಾತೀರ್ಥರಲ್ಲ, ವಿದ್ಯಾಶಂಕರ ಅಲ್ಲ ಅನ್ನುವಂಥ ಮಾತನ್ನು ಅವರೇ ಬರ್ಕೊಂಡದ್ರಿಂದ
ನಮಗೇನು ತೊಂದರೆ ಇಲ್ಲ ವಾದ ಆಯಿತು ಅನ್ನುವಂಥದ್ದಕ್ಕೆ ನನಗೆ ಲೇಖನು ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದು ರೆಫರೆನ್ಸ್ ಸಿಕ್ಕದೆ ಸೌತ್ ಇಂಡಿಯನ್ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅನ್ನುವಂಥ ಗ್ರಂಥೊಳಗೆ ಇಲ್ಕಂಡ್ ಶಾಸ್ತ್ರಿಗಳು ಒಂದು ಕಡೆ 389ನೇ ಪಟದೊಳಗೆ ಒಂದು ಮಾತು ಬರೀತಾರೆ ವಿದ್ಯಾಶಂಕರ ಮಧ್ಯೆ ಮತ್ತು ಮಧ್ವಾಚಾರ್ಯ ಬಗ್ಗೆ ಒಂದು ಮಾತು ಮಾಡಿದಾಯಿತು ಮಧ್ವಾಚಾರ್ಯ ಸೋತರು ಇಷ್ಟೇ ಬರೀತಾರೆ ಡಿಟೇಲ್ ಬರೆದಿಲ್ಲ ಅವರು ಡಿಟೇಲ್ ಆರ್ಟಿಕಲ್ ಅದು ಅಂತ ನನಗೆ ಸಿಕ್ಕಿಲ್ಲ ಅದರಿಂದ ಆ ಬಗ್ಗೆ ನಾನು ಹೇಳಲಿಕ್ಕೆ ನನಗೆ ಯಾವುದು ಅಧಿಕಾರ ಇಲ್ಲ ಇಷ್ಟು ಮಾತ್ರ ಹೇಳಬಲ್ಲೆ ಅದನ್ನು ಅವರು ನಂತರ ಅಲ್ಲಿ ಕಳೆದ್ರು ಮಾಧ್ವರೇ ವೆಂಕಟ ಶರ್ಮ ತುಂಬ ದೊಡ್ಡ ಆರ್ಟಿಕಲ್ ಬರೆದು ಈ ವಾದ ನಡೀಲಿಲ್ಲ ವಾದ ನಡೀಲಿಲ್ಲ ಅಂದರೆ ಮಾಧ್ವಾಚಾರ್ಯ ಸೋಲು ಪ್ರಶ್ನೆ ಇಲ್ಲ ವಿದ್ಯಾಶಂಕರ್ ಸೋಲು ಪ್ರಶ್ನೆ ಇಲ್ಲ ಆದ್ದರಿಂದ ನೀವು ವಿದ್ಯಾಶಂಕರ್ ಸೋತರು ಅಂತ ಹೇಳಿದ್ರೆ ಮಧ್ವಾಚಾರ್ಯ ಸೋತರು ಅಂತ ಹೇಳಬೇಕಾಗ್ತದೆ ನೀವು ಇಲ್ಲ ಅಂದ್ರೆ ನಾವು ಇಲ್ಲಂತೆ ಇದು ಒಂದು ಒಂದು ಇಷ್ಟೇ ಈ ಬಗ್ಗೆ ನನಗೆ ಸದ್ಯಕ್ಕೆ ಸಿಕ್ಕಂತಹ ಒಂದು ಒಂದು ಸರಿ ಪ್ರಮಾಣಗಳು ಸಾಕ್ಷಿ ಅಂದ್ರೆ ನೀಲಕಂಠ ಶಾಸ್ತ್ರಿಗಳ ಪ್ರಕಾರ ಮಧ್ವಾಚಾರ್ಯರು ಮತ್ತು ವಿದ್ಯಾಶಂಕರರ ನಡುವೆ ವಾದ ನಡೆದಾಗ ವಿದ್ಯಾಶಂಕರ ಮಹಾಸ್ವಾಮಿಗಳೇ ಗೆದ್ರು ಮಧ್ವಾಚಾರ್ಯರು ವಾದದಲ್ಲಿ ಸೋತರು ಅಂತ ಅವರು ಬರೆದಿಟ್ಟಿದ್ದಾರೆ ಮಧ್ವಾಚಾರ್ಯ ಸೋತರು ಮಧ್ವಾಚಾರ್ಯರು ಸೋತರು ಅಂತ ಅದೇ ಬಿ ಎನ್ ಕೆ ಶರ್ಮಾ ಅವರ ಪ್ರಕಾರ ವಿದ್ಯಾಶಂಕರ ಸ್ವಾಮಿಗಳಿಗೂ ಮಧ್ವಾಚಾರ್ಯ ನಡುವೆ ಯಾವ ರೀತಿಯ ವಾದವೇ ನಡೆದಿಲ್ಲ ಅಂತ ಅವ್ರು ಹೇಳ್ತಾರೆ ಸತ್ಯಾಂಶವನ್ನು ತಿಳಿಸ್ಕೊಟ್ಟ ತಮಗೆ ಧನ್ಯವಾದಗಳು